सन्मान्य सभाध्यक्ष रे, सो आवत्तु श्रीमती इंदिरा गांधी अवरु येन कैबिनेट अन्ना करीतारे, कैबिनेट नली इस्टे हेळ्तारे, जेंटलमन एमर्जेंसी हैज बीन डिक्लेर्ड एंड अरेस्टेड मिस्टर जयप्रकाश नारायण, राजी देसाई, अटल बिहारी वाजपेयी, लाल कृष्ण अडवाणी, जेपी कृपलानी, चंद्रशेखर एंड अदर्स. ಕ್ಯಾಬಿನೆಟ್ ನ ಸಚಿವರು ಅವತ್ತು ಒಬ್ರು ಕೂಡ ಪ್ರಶ್ನೆಯನ್ನ ಕೇಳೋದಿಲ್ಲ. ಶಾ ಕಮಿಟಿ ರಿಪೋರ್ಟ್ ಪಾರ್ಲಿಮೆಂಟ್ ನಲ್ಲಿ ಪ್ಲೇಸ್ ಆಗಿರುವಂತಹ ರಿಪೋರ್ಟ್ ಇದು. ಶಾ ಕಮಿಟಿ ರಿಪೋರ್ಟ್ ನ ಮೇಲೆ ನಾನು ಮಾತನಾಡ್ತಾ ಇದ್ದೇನೆ. ಮಂಡನೆ ಆಗಿರುವಂತಹ ರಿಪೋರ್ಟ್ ಇಟ್ಕೊಂಡು ನಾನು ಮಾತನಾಡ್ತಾ ಇರುವಂತದ್ದು. ಸನ್ಮಾನ್ಯ ಸಭಾಧ್ಯಕ್ಷರೇ, ಶಾ ಕಮಿಟಿ ರಿಪೋರ್ಟ್ ಇಟ್ಸ್ ಎ ಪಬ್ಲಿಕ್ ಡಾಕ್ಯುಮೆಂಟ್, ಯಾರು ಬೇಕಾದರೂ ತರಿಸಿ ಅದನ್ನ ಓದಬಹುದು. ಅಷ್ಟು ಹೇಳಿದ ಮೇಲೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಆಲ್ ಇಂಡಿಯಾ ರೇಡಿಯೋ ಸ್ಟೇಷನ್ಗೆ ಹೋಗ್ತಾರೆ. ಎಲ್ಲರೂ 8 ಗಂಟೆಗೆ ರೇಡಿಯೋ ಕಾರ್ಯಕ್ರಮವನ್ನ ಕೇಳಬೇಕು ಅಂತ ಹೇಳಿ ಇದು ಮಾಡಿದಾಗ ಆ ರೇಡಿಯೋದಲ್ಲಿ ಬರುವಂತದ್ದು ಆಂಕರ್ಸ್ ಧ್ವನಿ ಅಲ್ಲ. ಸನ್ಮಾನ್ಯ ಸಭಾಧ್ಯಕ್ಷರೇ, ಶ್ರೀಮತಿ ಇಂದಿರಾ ಗಾಂಧಿ ಅವರ ಧ್ವನಿ ಬರುತ್ತೆ. ಭಾಯ್ನೋ ಅವ್ರ ಬೆಹನೋ, ರಾಷ್ಟ್ರಪತಿಜಿನೇ ಆಪತ್ಕಾಲ ಘೋಷಣಾ ಕೀ ಹೈ, ಇಸೆ ಆತಂಕಿತ ಹೋನೆ ಕಾ ಕೋಯಿ ಕಾರಣ ನಹೀ ಹೈ. ದ ಪ್ರೆಸಿಡೆಂಟ್ ಹ್ಯಾಸ್ ಪ್ರೊಕ್ಲೇಮ್ಡ್ ಎಮರ್ಜೆನ್ಸಿ. This is nothing to panic about. ಇಷ್ಟೇ ಹೇಳುವಂಥದ್ದು. ಸನ್ಮಾನ್ಯ ಸಭಾಧ್ಯಕ್ಷರೇ, ಆ ನಂತರದಲ್ಲಿ ಈ ದೇಶದಲ್ಲಿ 10 ಲಕ್ಷಕ್ಕಿಂತ ಹೆಚ್ಚು ಜನರನ್ನ ಅರೆಸ್ಟ್ ಮಾಡಿದ್ರು. ಸನ್ಮಾನ್ಯ ಸಭಾಧ್ಯಕ್ಷರೇ, 10 ಲಕ್ಷ ಜನರನ್ನ ಅರೆಸ್ಟ್ ಮಾಡಿದ್ರು. ಪತ್ರಿಕೆಗಳು ಸೆನ್ಸಾರ್ಗೆ ಒಳಗಾದವು. ಪಾರ್ಲಿಮೆಂಟಿನ ಅಧಿಕಾರ ಏನಿತ್ತು, ಪ್ರಶ್ನೋತ್ತರ ಅವಧಿಯನ್ನ ಸಸ್ಪೆಂಡ್ ಮಾಡಿದ್ರು. ಯಾರು ಕೂಡ ಪ್ರಶ್ನೆಯನ್ನ ಕೇಳಬಾರದು ಅಂತ ಹೇಳಿ ನ್ಯಾಯಾಂಗದ ಅಧಿಕಾರ ಕಿತ್ಕೊಂಡ್ರು. ಸನ್ಮಾನ್ಯ ಸಭಾಧ್ಯಕ್ಷರೇ, ಅಧ್ಯಕ್ಷರಾಗಿದ್ರೆ ರಾಜು, ಈಗ ಸದನದಲ್ಲಿ ಈ ಕಡೆ ಅಪೋಸಿಷನ್ ಅವರು ಯಾರು ಇಲ್ಲ, ನಮ್ಮಿಬ್ರು ಬಿಟ್ರೆ ಅಲ್ಲ ಪ್ರಶ್ನೆ ಅದು ಅಲ್ಲ. ಸಿ, ಒಂದು ಆಡಳಿತ ಪಕ್ಷದವ್ರು ಮಾತಾಡ್ತಾ ಇದಾರಂತ ಅಂದ್ರೆ ಅಟ್ಲೀಸ್ಟ್ ಅದಕ್ಕೆ ಗೌರವ ಕೊಡುವಂತ ಇದು ಆಗ್ಬೇಕು. ಅವ್ರಿಗೆ ಒಂದು ಒಂದು 10 ನಿಮಿಷ ಮುಂದಕ್ಕೆ ಹಾಕಿಬೇಕಾದ್ರೆ ಅವ್ರಿಗೆ ಕರೆಸಿ ಒಂದ್ ಸ್ವಲ್ಪ ಇದು ಮಾಡಿ. ಅಲ್ಲ ಈಗ ನೋಡಿ, ಇದು ಕರೆಕ್ಟ್ ಸಭಾಧ್ಯಕ್ಷರೇ, ಅಧ್ಯಕ್ಷರೇ, ಈಗ ಅವರು ಯಾಕೋ ಬೇಜಾರು ಮಾಡ್ಕೊಂಡು ಆ ಕಡೆ ಹೋಗಿದಾರ. ಅದಕ್ಕೆ ನಾ ಏನನ್ನೋದು ಇರ್ಲಿ, ಮಾತಾಡ್ಲಿ ಯಾವುದೇ ವಿಷಯದಲ್ಲಿ. ಆದ್ರ ಈಗ ನಾವ್ ಇಬ್ಬರೇ ಇದೀವಿ ಅಧ್ಯಕ್ಷರೇ. ಈಗ ಪ್ರೊವಿಜನ್ಸ್, ಸ್ಕೈ ಇಸ್ ದ ಲಿಮಿಟ್, ಇವೆಲ್ಲ ಇದೆ ಸತ್ಯ. ಆದರೆ ವಿ ಹ್ಯಾವ್ ಟು ಲಿಮಿಟ್ ಅವರ್ ಸೆಲ್ವ್ಸ್. ಗವರ್ನರ್ ಏನ್ ಮಾತಾಡಿದ್ದಾರೆ, ಪ್ರಸ್ತುತ ಪರಿಸ್ಥಿತಿ ಏನಿದೆ, ಅದ್ರಿಗೆ ಏನೇನು ಸಾಧನೆ ಮಾಡಿದಾರೆ ಅನ್ನೋದು ಹೇಳಿ. ಮಾಡಲಿಲ್ಲ ಅಂದ್ರು ಹೇಳಿ ಸಾಧನೆ, ಆ ಪ್ರಶ್ನೆ ಬೇರೆ. ಆದ್ರೆ ಹಿಂಗೆ ಮಾತಾಡ್ಕೊಂತ ಹೋದ್ರೆ ಇನ್ ಹೆಂಗೆ ಇದು ನಡೆಯುದು ಸಭೆ? ಸಭಾಧ್ಯಕ್ಷರೇ, ತಾವು ಸೂಚನೆ ಕೊಟ್ಟಿದ್ರಿ ನೇರವಾಗಿ ಮುಖ್ಯ ಸಬ್ಜೆಕ್ಟ್ ಬರ್ರಿ ಅಂತ. ಮುಖ್ಯ ಸಬ್ಜೆಕ್ಟ್ ಬಂದು ಉಳಿದವ್ರಿಗೆ ಅವಕಾಶ ಸಿಕ್ಕರೆ ಒಳ್ಳೇದಾಗ್ತದೆ ಅಂತ ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. ಬರ್ತಾರೆ ಸನ್ಮಾನ್ಯ ಸಭಾಧ್ಯಕ್ಷರೇ, ಸತ್ಯವನ್ನ ಅರಗಿಸಿಕೊಳ್ಳುವಂತ ಮಾತಿಗೆ ನನ್ನ ಸಹಮತ ಇದೆ. ಬಟ್ ಟೈಮ್ ಲಿಮಿಟ್ ಯಾಕಂದ್ರೆ ಅವರೆಲ್ಲರೂ ಬೆಳಗಿಂದ ಕಾಯ್ತಾ ಇದ್ದಾರೆ ಅನ್ನೋ ಒಂದೇ ವಿನಂತಿಯನ್ನ ಮಾಡ್ಕೊಂಡಿದ್ದಾರೆ. ಸ್ವಲ್ಪ ವಿಷಯಕ್ಕೆ ಬಂದ್ಬಿಟ್ರೆ, ಸೊ ದಟ್ ವಿ ಕ್ಯಾನ್ ಕಮ್ ಕ್ಲೋಸರ್ ಟು ದ ವಂದನ. ಅಲ್ಲ ಸನ್ಮಾನ್ಯ ಸಭಾಧ್ಯಕ್ಷರ, ನಾನು ಬರ್ತೀನಿ, ಆದ್ರೆ ಅರಗಿಸಿಕೊಳ್ಳೋದಕ್ಕೆ ಆಗಲ್ಲ. ಸನ್ಮಾನ್ಯ ಸಭಾಧ್ಯಕ್ಷರೇ, ಬಿಜೆಪಿ ಮೇಲೆ ಸಂವಿಧಾನ ವಿರೋಧಿ ಅಂತ ಹೇಳಿ ಆರೋಪ ಮಾಡ್ತಾ ಬರ್ತಾರಲ್ಲ, ಸಂವಿಧಾನ ವಿರೋಧಿ ಕೆಲಸವನ್ನ ಯಾರು ಮಾಡಿದ್ದಾರೆ? ಪ್ಲಾಟ್ಫಾರ್ಮ್ ಅಲ್ಲಿ ಚರ್ಚೆ ಮಾಡೋಣ ಸಭಾಧ್ಯಕ್ಷರೇ. ಅಲ್ಲ ಚರ್ಚೆ ಮಾಡಿ, ಈಗ ಹಾಳಾಗ್ತಾ ಇದೆ, ಶಾಲೆಗಳ ಕೊಠಡಿಗಳ ಕೊರತೆ ಇದೆ, ಬಗ್ಗೆ ಗಮನ ಸೆಳೆಯಬೇಕಾಗಿದೆ. ಅಳಿಸೋದು ಅವ್ರೇನ್ ಮಾಡಿದಾರೆ, ನಾವೇನ್ ಮಾಡಿದಾರೆ, ಬೇರೆ ವೇದಿಕೆಯಲ್ಲಿ ಚರ್ಚೆ ಮಾಡೋಣ. ಈ ಸೂಕ್ತ ಅಲ್ಲ ಇದು, ಸಭೆ ನಡೀತಾ ಇರೋದು. ಸಭಾಧ್ಯಕ್ಷರೇ, ನೇರವಾಗಿ ಸಬ್ಜೆಕ್ಟ್ ಬರ್ಲಿ. ಅಲ್ಲ ಸತ್ಯವನ್ನ ಅರಗಿಸ್ಕೊಳ್ಬೇಕು ಅಂದ್ರೆ ಬಹಳ ದೊಡ್ಡ ಧೈರ್ಯ ಬೇಕಾಗುತ್ತೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ನಾನು ವಿಷಯಕ್ಕೆ ಬರ್ತಾ ಇದ್ದೀನಿ. ಬೇರೆ ಸಂದರ್ಭದಲ್ಲಿ ಈ ಸದನದಲ್ಲಿ ಎಮರ್ಜೆನ್ಸಿ ಬಗ್ಗೆ ನಿಮಗೆ ಮಾತಾಡ್ಲಿಕ್ಕೆ ಅವಕಾಶನೇ ಸಿಗೋದಿಲ್ಲ.
ನೀವು ಏನಾದರೂ ಈ ಸದನದಲ್ಲಿ ಎಮರ್ಜೆನ್ಸಿ ಬಗ್ಗೆ ಮಾತನಾಡ್ತೀನಿ ಅಂದ್ರೆ ನೀವು ರಾಜ್ಯಪಾಲರ ಭಾಷಣದ ಮೇಲೆ ಮಾತಾಡಲಿಕ್ಕೆ ನಿಮಗೆ ಅವಕಾಶ ಸಿಗುವಂತದ್ದು. ನಾನು ಹೇಳುವಂತದ್ದು ಇವತ್ತಿನ ಯುವಕರಿಗೆ ಇದು ಗೊತ್ತಿಲ್ಲ ಸನ್ಮಾನ್ಯ ಸಭಾಧ್ಯಕ್ಷರೇ, ಎಮರ್ಜೆನ್ಸಿ ಅನ್ನುವಂಥದ್ದು ಏನಾಗಿತ್ತು, ಹೇಗೆ ಜಾರಿಗೆ ಬಂತು, ಆಮೇಲೆ ಏನು ರಿಪರ್ಕ್ಯೂಷನ್ ಆಯಿತು, ಇದು ಈ ರಾಜ್ಯದ ಯುವಕರಿಗೆ ಗೊತ್ತಾಗಬೇಕು, ಈ ರಾಜ್ಯದ ಜನತೆಗೆ ಚಿಂತಕರಿಗೆ ಗೊತ್ತಾಗಬೇಕು. ನಾವೆಲ್ಲ ಆಜಾದಿ ಚೀನ್ಕರ್ ಲೆಂಗೆ ಅಂತ ಹೇಳಿ ಇವತ್ತು ಘೋಷಣೆ ಕೂಗ್ತೀವಲ್ಲ, ಆಜಾದಿಯನ್ನ ಪ್ರತಿಯೊಬ್ಬರದ್ದು ಹೇಗೆ ಕಿತ್ಕೊಂಡಿದ್ರು ಅಂತ. ಸನ್ಮಾನ್ಯ ಸಭಾಧ್ಯಕ್ಷರೇ, ಸಂವಿಧಾನದ 38 ಮತ್ತೆ 39 ತಿದ್ದುಪಡಿಗಳ ಬಗ್ಗೆ ನಾನು ಮಾತಾಡಿ ಇದಕ್ಕೆ ಮುಗಿಸ್ತೀನಿ. ಅವ್ರು ಎಂಟರ್ ಆಗಲಿಲ್ಲ ಅಂದ್ರೆ, ಅವ್ರು ಎಂಟರ್ ಆದ್ರೆ ಮತ್ತೆ ಡೀಟೇಲ್ ನಾನು ಹೋಗಲೇಬೇಕಾಗತ್ತೆ, ಅನಿವಾರ್ಯ. ಸನ್ಮಾನ್ಯ ಸಭಾಧ್ಯಕ್ಷರೇ, ಶ್ರೀಮತಿ ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿಯನ್ನ ಘೋಷಣೆ ಮಾಡಿದ್ರು, ಅವರ ವಿರೋಧಿಗಳು ಅರೆಸ್ಟ್ ಆದ್ರು, ಪತ್ರಿಕೆಯನ್ನ ಸೆನ್ಸಾರ್ ಮಾಡಿದ್ರು, ಆನಂತರದಲ್ಲಿ ಸದನದಲ್ಲಿ ಅದರ ಬಗ್ಗೆ ಯಾರು ಪ್ರಶ್ನೆನೆ ಮಾಡಬಾರದು ಅಂತ ಹೇಳಿ ಪ್ರಶ್ನೋತ್ತರ ಅವಧಿಯನ್ನೇ ರದ್ದು ಮಾಡಿದ್ರು. ಆದ್ರೆ ಇಂದಿರಾ ಗಾಂಧಿ ಅವರಿಗೆ ಒಂದು ತೂಗುಗತ್ತಿ ಇತ್ತಲ್ಲ, ಸುಪ್ರೀಂ ಕೋರ್ಟ್ಗೆ ಅಪೀಲ್ ಮಾಡಿರುವಂತದ್ದು ಎನಿ ಟೈಮ್ ಸ್ಟೇ ವೆಕೆಟ್ ಆಗಬಹುದು, ಎಮರ್ಜೆನ್ಸಿಯನ್ನ ಯಾವಾಗ ಬೇಕಾದರೂ ಸ್ಟೇ ಕೊಡಬಹುದು. ಈ ವಿಷಯದಲ್ಲಿ ಹಾಗಾಗಿ ಶ್ರೀಮತಿ ಇಂದಿರಾ ಗಾಂಧಿಗೆ ಇದ್ದಂತಹ ಆತಂಕ ದೂರ ಮಾಡಿಕೊಳ್ಳಿಕ್ಕೆ ಸಂವಿಧಾನದ 38 ಮತ್ತೆ 39 ತಿದ್ದುಪಡಿಯನ್ನ ಜಾರಿಗೆ ತಂದ್ರು. ಸನ್ಮಾನ್ಯ ಸಭಾಧ್ಯಕ್ಷರೇ, ಇವತ್ತಿನವರೆಗೆ ಈ ಸಂವಿಧಾನದ 105ಕ್ಕಿಂತ ಹೆಚ್ಚು ತಿದ್ದುಪಡಿಗಳು ಆಗಿದ್ದಾವೆ. ಆರ್ಟಿಕಲ್ 368 ಹೇಳತ್ತೆ ಯಾವ ಕಾರಣಕ್ಕಾಗಿ ತಿದ್ದುಪಡಿಯನ್ನ ಮಾಡಬೇಕು ಅಂತ. ಸನ್ಮಾನ್ಯ ಸಭಾಧ್ಯಕ್ಷರೇ, ಈ ಜಗತ್ತಿನ ಬರೀ ಭಾರತದ ಸಂವಿಧಾನ ನಾನು ಹೇಳ್ತಾ ಇಲ್ಲ, ಇಡೀ ಜಗತ್ತಿನ ಸಂವಿಧಾನದಲ್ಲಿ ತಿದ್ದುಪಡಿಗಳು ಆಗ್ತವೆ. ಆದರೆ ಒಬ್ಬ ವ್ಯಕ್ತಿಯನ್ನ ರಕ್ಷಣೆ ಮಾಡಲಿಕ್ಕಾಗಿ, ಒಬ್ಬ ವ್ಯಕ್ತಿಯ ಅಧಿಕಾರವನ್ನ ಉಳಿಸೋದಕ್ಕಾಗಿ ಈ ಜಗತ್ತಿನಲ್ಲೇ ಯಾವುದಾದರೂ ಸಂವಿಧಾನದ ತಿದ್ದುಪಡಿ ಆಗಿದೆ ಅಂತ ಹೇಳಿದ್ರೆ ಅದು ಭಾರತ ಸಂವಿಧಾನದ 38 ಮತ್ತೆ 39 ತಿದ್ದುಪಡಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಕೇವಲ ಇಂದಿರಾ ಗಾಂಧಿಯನ್ನ ರಕ್ಷಣೆ ಮಾಡಲಿಕ್ಕಾಗಿ, ಕೇವಲ ತುರ್ತು ಪರಿಸ್ಥಿತಿಯನ್ನ ಜಾರಿಯನ್ನ ಕಂಟಿನ್ಯೂ ಮಾಡೋದಕ್ಕಾಗಿ, ಶ್ರೀಮತಿ ಇಂದಿರಾ ಗಾಂಧಿಯ ಅಧಿಕಾರವನ್ನ ಉಳಿಸೋದಕ್ಕಾಗಿ ಸಂವಿಧಾನದ ತಿದ್ದುಪಡಿ ಮಾಡಿದ್ರು.